ಕಾರು ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಉಂಟಾಗಿರುವ ಪರಿಣಾಮ ಕಾರು ನಜ್ಜುಗುಜ್ಜಾಗಿರುವ ಘಟನೆ ನಡೆದಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಚಾಲಕ ಪಾರಾಗಿದ್ದಾರೆ ಜೆಕೆ ಭವನ ಮತ್ತು ಚಿನ್ನಸಂದ್ರ ಮಾರ್ಗದ ಮಧ್ಯೆ ಅಪಘಾತ ಉಂಟಾಗಿದೆ ಬೆಂಗಳೂರು ಕಡಪ ರಾಜ್ಯ ಹೆದ್ದಾರಿ 340 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದು ಘಟನೆ ನಡೆದಿದೆ ರಾಜ್ಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದೆ ಹಾಗೆ ಚಿಂತಾಮಣಿ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇತ್ತು ಟ್ರ್ಯಾಕ್ಟರ್ ಕಾರಿನ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ ಟೊಮ್ಯಾಟೋ ತುಂಬಿಕೊಂಡು ಹೋಗ್ತಾ ಇತ್ತು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮತ್ತು ಕಾರು ನಡುವೆ ಭೀಕರ ಅಪಘಾತ ಉಂಟಾಗಿದೆ ಪ್ರಾಣಾಪಾಯದಿಂದ ಕಾರಿನ ಚಾಲಕ ಪಾರಾಗಿದ್ದಾರೆ ಬೆಂಗಳೂರು ಕಡೆಯಿಂದ ಹೋಗ್ತಾ ಇತ್ತು ಬೆಂಗಳೂರು ಕಡೆಯಿಂದ ಎದುರು ಬಂದ ಇನೋವಾ ಕಾರು ಡಿಕ್ಕಿಯಾಗಿದೆ ಕಾರು ಚಾಲಕನ ಅಜಾಗರೂಕತೆಯಿಂದ ಸಂಭವಿಸಿದ ಇದು ಅಪಘಾತ ಎನ್ನಲಾಗಿದೆ ನೀವು ದೃಶ್ಯಗಳಲ್ಲಿ ಕಾರು ಮತ್ತು ಟ್ರ್ಯಾಕ್ಟರ್ ನಡುವೆ ಈ ರೀತಿಯಾಗಿ ಒಂದು ಅಪಘಾತ ಉಂಟಾಗಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರಿನ ಚಾಲಕ ಪಾರಾಗಿದ್ದಾರೆ ಆದರೆ ಇನೋವಾ ಕಾರದು ಅಲ್ಲಿ ಅಪಘಾತಕ್ಕೆ ಒಳಗಾಗಿರುವ ಕಾರು ಇನೋವಾ ಕಾರು ನಜ್ಜುಗುಜ್ಜಾಗಿರುವ ಘಟನೆ ನಡೆದಿದೆ ಇನ್ನು ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟ ಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವೆಂಕಟ ಚಲಪತಿ ಕಾರಿನ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ ಹಾಗೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಾಲಕರು ಕೇಳಿಸ್ತಾ ಇದೆಯಾ ಖಂಡಿತ ಎಷ್ಟು ಗಂಟೆ ಆಗಿದೆ ಇದು ಎಷ್ಟು ಗಂಟೆಗೆ ಆಗಿರುವ ಘಟನೆ ಖಂಡಿತ ಸ್ಮಿತ ಏನು ಕಳೆದ ರಾತ್ರಿ ಏನು ಒಂದು ಗಂಟೆ ಸಂದರ್ಭದಲ್ಲಿ ಕಾರು ಮತ್ತು ಇನೋವಾ ಕಾರು ಮತ್ತು ಟ್ರ್ಯಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ ಮತ್ತೆ ಅದು ಏನು ರೈತರದ್ದು ಟೊಮಾಟ ಬೆಳೆದಿರ್ತಕ್ಕಂಥ ರೈತರದ ಟೊಮಾಟ ಬಾಕ್ಸ್ಗಳನ್ನು ತುಂಬಿಕೊಂಡು ಏನು ಗ್ರಾಮಾಂತರ ಪ್ರದೇಶಗಳಿಂದ ಮಾರ್ಕೆಟ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಕಡೆಯಿಂದ ಬಂದಿರತಕ್ಕಂಥ ಇನೋವಾ ಕಾರು ಟ್ರ್ಯಾಕ್ಟರ್ ಏಕಾಏಕಿ ಡಿಕ್ಕಿ ಹೊಡೆದಿರ್ತಕ್ಕಂಥ ಪರಿಣಾಮ ಕಂಡಿದ್ದು ಆ ಟ್ರ್ಯಾಕ್ಟರ್ ಪಲ್ಟಿ ಹೊಡೆದಿದ್ದು ಮತ್ತೆ ಇನೋವಾ ಕಾರು ಫ್ರೆಂಟ್ ಏನು ಮುಂದಿನ ಭಾಗದಲ್ಲಿ ಜಖಂ ಆಗಿ ಆ ಡ್ರೈವರ್ ಸೀಟು ಮತ್ತೆ ಅವ್ರ ಪಕ್ಕದಲ್ಲಿರ್ತಕ್ಕಂಥ ಇಬ್ಬರಿಗೂ ಸಹ ಹೆಚ್ಚು ಗಾಯಗಳಾಗಿದ್ದಾವೆ ಮತ್ತೆ ಏರ್ ಬ್ಯಾಗ್ ಸಮೇತ ಹೊರದೋಗಿದೆ ಮತ್ತೆ ಟ್ರ್ಯಾಕ್ಟರ್ ಚಾಲಕನು ಬೆನ್ನುಮೂಳೆ ಮತ್ತು ಕಾಲು ಮುಟ್ಟಿರ್ತಕ್ಕಂಥ ಸಂದೇಶ ಮತ್ತೆ ಅವ್ರ ನೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ ಮತ್ತು ನಿಮಾನ್ಸ್ ಹಾಸ್ಪಿಟಲ್ಗೆ ರವಾನಿಸಲಾಗಿದೆ ಮತ್ತೆ ಸ್ಥಳಕ್ಕೆ ಆ ಸಂದರ್ಭದಲ್ಲಿ ಏನು ಇನೋವಾ ಕಾರ್ನ ಚಾಲಕನ ಅಜಾಗರೂಕತೆ ಇದಕ್ಕೆ ಅಪಘಾತಕ್ಕೆ ಕಾರಣ ಅಂತಕ್ಕಂಥದ್ದು ಹೇಳ್ಬೋದು ಅಲ್ಲ ಟ್ರ್ಯಾಕ್ಟರ್ ಚಾಲಕನ ಸದ್ಯದ ಪರಿಸ್ಥಿತಿ ಹೇಗಿದೆ ಖಂಡಿತ ಸ್ಮಿತ ಏನು ಶಿವು ಅಂತಕ್ಕಂಥ ಮಂಗಳಿ ಗ್ರಾಮದ ಶಿವು ಅಂತಕ್ಕಂಥ ಟ್ರ್ಯಾಕ್ಟರ್ ಚಾಲಕನ ಮಣಿಪಾಲ್ ಹಾಸ್ಪಿಟಲ್ಗೆ ರವಾನೆ ಮಾಡಿದ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸ್ಮಿತ ಇವರು ಏನು ಇನೋವಾ ಕಾರ್ನ ಡ್ರೈವರ್ ಏನಿದ್ದಾರೆ ಸಂದೀಪ್ ಅಂತ ಅವರನ್ನು ಸಹ ನಿಮಾನ್ಸ್ ಹಾಸ್ಪಿಟಲ್ಗೆ ರವಾನೆ ಮಾಡಿದ್ದಾರೆ ಅವನಿಗೂ ಏನು ಕಾಲು ಸ್ವಲ್ಪ ಫ್ರಾಕ್ಚರ್ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಹೆಚ್ಚಿನ ಏನು ಇಲ್ಲಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಚಿಂತಾಮಣಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಫಸ್ಟ್ ಏಡ್ ಮಾಡಿ ಅದನ್ನ ರವಾನೆ ಮಾಡ್ತಕ್ಕಂಥದ್ದು ಓಕೆ ವೆಂಕಟ ಚಲಪತಿ ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ ಮಲ್ಲ ಮಲ್ಲ ನಿಂತ